Yeah. Hi friends, welcome back another vlog. ಇದು ಲೇಡೀಸಿಗೆ ಮಾತ್ರ, ಲೇಡೀಸ್ಗೆ ಉಪಯೋಗ ಆಗುವಂತಹ ಕೆಲವೊಂದು ಸಣ್ಣ ಮಾಹಿತಿ. ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತೇ ಇರಲ್ಲ. ನನಗೆ ಒಂದು ಒಬ್ಬರು ಹೇಳಿದ್ರು, ನಾನು ಇದನ್ನು ಮಂತ್ಲಿದು ಹಾಕ್ಕೊಳ್ತೀನಲ್ಲ ಅದನ್ನೇ ಹಾಕ್ಕೊಳ್ತೀನಿ, ಇಲ್ಲ ಬಟ್ಟೆ ಹಾಕ್ಕೊಳ್ತೀನಿ ಅಂದರು. ಇಲ್ಲಮ್ಮ, ಅದಕ್ಕೋಸ್ಕರ ಇದಿದೆ, ನೀನು ಇದನ್ನು ಬಳಸ್ಕೊಳ್ಬಹುದು ಅಂತ ಹೇಳಿ. ನಾನು ಎಷ್ಟೋ ಜನಕ್ಕೆ ಇದ್ರದ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ಕನ್ನಡದಲ್ಲಿ ಅನುವಾದ ಮಾಡ್ತೀನಿ. ಯಾಕಂದರೆ ಇದರ ಉಪಯೋಗ ಹೇಗಿದೆ ಅಂದರೆ, ಇದು ನಿಮಗೇನಾದರೂ ವೈಟು ಹೋಗ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಕೂಲಂಕುಷವಾಗಿ ಹೇಳಲಿಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ. ಒಂದು ಸ್ವಲ್ಪ ವೈಟ್ ಹೋಗ್ತಾ ಇದೆ ಅನ್ನೋದಕ್ಕೆ ಇದನ್ನು ಬಳಸ್ಕೊಳ್ಬಹುದು. ಮತ್ತು ಮಂತ್ಲಿ ಆಗಬೇಕಾದ್ರೆ 1-2 ಡೇಸ್ ಹಿಂದೆಯೇ ವೈಟು ಹೋಗ್ತಾ ಇರುತ್ತೆ, ಆ ಟೈಮಲ್ಲೂ ಇದನ್ನು ಬಳಸ್ಕೊಳ್ಬಹುದು. ಇಲ್ಲ 5 ಡೇಸ್ ಆದಮೇಲೆ ಒಂದು ಸ್ವಲ್ಪ ಹೋಗ್ತಾ ಇರುತ್ತೆ ಅನ್ನೋದಿದ್ದರೆ ಇದನ್ನು ಬಳಸ್ಕೊಳ್ಬಹುದು. ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಏನಾನ ಹಾಕ್ತೀವಿ ಅಂದ್ರೂ ಅಷ್ಟೇ, 2 ಡೇಸ್ ಮುಂಚೆ 2 ಡೇಸ್ ಹಿಂದೆ ಆಗಲಿ, ಇಲ್ಲ ವೈಟ್ ಹೋಗೋದಾಗಲಿ ತುಂಬ ಉಪಯೋಗ ಆಗುತ್ತೆ. ಇದೇನೋ ಹಾಕ್ಕೊಂಡಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಇದರಲ್ಲಿ 30 ಇರುತ್ತೆ, ನೀವು ಡೈಲಿ ಒಂದೊಂದು ಹಾಕ್ಕೊಂಡ್ರೂ ನಡೆಯುತ್ತೆ. ನಿಮಗೆ ಏನಾದರೂ ಆ ಥರ ಕಾಣಿಸಿದ್ದಲ್ಲಿ ಮಾತ್ರ, ಪ್ರತಿಯೊಂದೂ ನಾನು ಹೇಳಲಿಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಗಂಡ್ಮಕ್ಳು ನೋಡಿದ್ರೆ ಸರಿ ಅನ್ಸಲ್ಲ, ಹಾಗೆ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಅದಕ್ಕೆ ಕೆಲವೊಂದು ಸಣ್ಣ ಸಣ್ಣದಾಗಿ ಹೇಳ್ತಾ ಇದ್ದೀನಿ. ಇದು ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದ್ರದ್ದು ಉಪಯೋಗ ನಿಮಗೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಪ್ರಾಡಕ್ಟನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಹೆಣ್ಮಕ್ಳು ನನಗೆ ಇದ್ರ ಬಗ್ಗೆ ತಿಳಿಸಿದ್ದಕ್ಕೆ ನಂಗೆ ಅನ್ನಿಸ್ತು, ಹೌದಲ್ವಾ ಇದನ್ನು ತಿಳಿಸೋಣ, ಹೆಣ್ಮಕ್ಳಿಗೆ ಕೆಲವ್ರಿಗೆ ಉಪಯೋಗ ಆಗುತ್ತೆ ಅಂದ್ಬಿಟ್ಟು. ಆದರೆ ಇದನ್ನು ಪ್ರತಿಯೊಂದು ನಾನು ಡೀಟೇಲ್ಸಾಗಿ ಹೇಳಲಿಕ್ಕಾಗೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಇದನ್ನು ಬಳಸ್ಕೊಳ್ಳಿ, ತುಂಬ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ. ಹೆಣ್ಮಕ್ಳಿಗಂತೂ ತುಂಬ ಉಪಯೋಗಕ್ಕೆ ಬರುತ್ತೆ, ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗಾಗಲಿ, ಇಲ್ಲ ಕೆಲವ್ರಿಗೆ ವೈಟ್ ಹೋಗ್ತಾ ಇರುತ್ತೆ ಅವ್ರಿಗಾಗಲಿ, ಇಲ್ಲ ಮಂತ್ಲಿ ಪೀರಿಯಡ್ ಒಂದು 2 ಡೇಸ್ ಮುಂಚೆ ಆಗಲಿ, ಇಲ್ಲ ಆದಮೇಲೆ ಒಂದು ಸ್ವಲ್ಪ, ಒಂದು ಒಬ್ಬೊಬ್ಬರಿಗೆ 5 ದಿನ 6 ದಿನ ಹೋಗುತ್ತಲ್ಲ ಅಂಥ ಟೈಮ್ಗೆ ಇದನ್ನು ಬಳಸ್ಕೊಳ್ಬಹುದು. ಎಲ್ಲೇ ಹೋಗಿ ಅಕಸ್ಮಾತ್ ಕಾಲೇಜಿಗೆ ಹೋಗೋ ಹುಡುಗಿಯರು ಹಾಕ್ತೀವಿ ಅನ್ನೋ ಒಂದು ಅನುಮಾನ ಇರುತ್ತೆ, ಆವಾಗ ಇದನ್ನು ಹಾಕ್ಕೊಂಡು ಹೋಗಬಹುದು, ಏನೂ ತೊಂದರೆ ಇಲ್ಲ. ಸುಮ್ಮನೆ ಅದು ಇದು ಹಾಕ್ಕೊಂಡು ಸರಿ ಅನ್ಸಲ್ಲ, ಮತ್ತು ಹಾಕ್ಬಿಟ್ರೆ ಎಲ್ಲ ಅಸಹ್ಯ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ನೀವು ಹಾಕ್ಕೊಂಡಿದ್ರು ಹಾಕ್ಕೊಂಡಿಲ್ಲ ಅನಿಸುತ್ತೆ ಸ್ನೇಹಿತರೆ. ನಾನು ಇದೇ ಮೊದಲು ಈ ಥರ ಎಲ್ಲ ಹೇಳ್ತಾ ಇರೋದು, ಅದಕ್ಕೆ ಹೇಳೋಕ್ಕೆ ಮುಜುಗರ ಆಗುತ್ತೆ. ಈ ಪ್ಯಾಂಟಿ ನಿಮಗೇನೂ ಕಷ್ಟ ಅನಿಸಲ್ಲ, ಬ್ಯಾಗಲ್ಲೆಲ್ಲಾದರೂ ಒಂದು ಸೈಡಲ್ಲಿ ಇಟ್ಕೊಂಡ್ರೂ ಯಾರಿಗೂ ಗೊತ್ತೇ ಆಗಲ್ಲ, ಆ ಥರ ಕ್ಯಾರಿ ಮಾಡ್ಬೋದು. ಇದರಲ್ಲಿ 30 ಪೀಸ್ ಇರುತ್ತೆ, ನಿಮ್ಗೆ ಏನಾನ ಇದು ಅಂದರೆ 2 ಪೀಸ್ನ ನೀವು ಎಲ್ಲಾದರೂ ಒಂದು ಬ್ಯಾಗಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೊಂಡು ನೀವು ಕಾಲೇಜ್ಗಾಗಲಿ ಸ್ಕೂಲ್ಗಾಗಲಿ ಹೋಗಬಹುದು, ಇಲ್ಲ ಹೊರಗಡೆ ಎಲ್ಲಾದರೂ ಹೋಗ್ತೀನಿ ಅಂದರೂ ಇದನ್ನು ನೀವು ಕ್ಯಾರಿ ಮಾಡ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಿಮಗೇನಾದರೂ ಕೆಲವೊಂದು ಮಾಹಿತಿ ಬೇಕಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ಪರ್ಸ್ನಲ್ಲಾಗಿ ಯಾಕೆ ಏನು ಅಂದ್ಬಿಟ್ಟು ಬೇಕಾದರೆ ಹೇಳ್ತೀನಿ. ಹೆಣ್ಮಕ್ಳಿಗೋಸ್ಕರ ಅಷ್ಟೇ ಇದನ್ನು ಮಾಡಿರೋದು ನಾನು ವಿಡಿಯೋ. ಖಂಡಿತವಾಗ್ಲೂ ಹೆಣ್ಮಕ್ಳು ನೋಡಿ ಇದು ಉಪಯೋಗ ಪಡ್ಕೊಳ್ಳಿ. ಹೋಗಿ ಬರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.